ಮೊದಲನೇ ದಿವಸ ಕೌರವರಿಗೆ ಜಯವಾಯಿತು. ಎರಡನೇ ದಿವಸ ಕೌರವ ಪಾಂಡವರ ಸೇನೆಯಲ್ಲಿ ಸಮಾನವಾದಂತಹ ಒಂದು ಸ್ಥಿತಿ ಇತ್ತು. ಈ ಮೂರನೇ ದಿವಸದಲ್ಲಿ ಕೌರವರು ಗಾರುಡ ವ್ಯೂಹವನ್ನು ಮಾಡಿದರು, ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ಮಾಡಿಕೊಂಡರು. ತುಮುಲ ಯುದ್ಧ ಪ್ರಾರಂಭವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಕೌರವ ಸೈನಿಕರೆಲ್ಲ ಸೋತು ಓಡಿದರು. ಕಾರಣ ಅಂದರೆ, ಆ ಯುದ್ಧದಲ್ಲಿ ಭೀಮನ ಪುತ್ರ ಹಿಡಿಂಬಾಸುತ ಘಟೋತ್ಕಚ ಬಂದಿದ್ದ. ಅವನ ಪರಾಕ್ರಮ ಅದೊಂದು ರೀತಿ ಗೆರಿಲ್ಲ ವಾರಿದ್ದ ಹಾಗೆ. ಒಂದು ಕ್ರಮಬದ್ಧ ಯುದ್ಧವಲ್ಲ ಅದು. ಕೈಗೆ ಸಿಕ್ಕಿದ್ರಿಂದ ಕಲ್ಲು, ಬೆಟ್ಟ, ಗುಡ್ಡ, ಮರ ಮತ್ತು ಮಾಯಾ ರೂಪದಲ್ಲಿ, ಪ್ರಾಣಿಗಳ ರೂಪದಲ್ಲಿ ಹುಲಿ, ಕರಡಿ, ಸಿಂಹಗಳ ಮುಖಗಳನ್ನು ಮಾಡ್ತಾ ಕಿರಿಚಾಡ್ತಾ ಸೈನಿಕರನ್ನು ಹೆದರಿಸುವ ಈ ಯುದ್ಧದಲ್ಲಿ ಮಧ್ಯಾಹ್ನದ ವೇಳೆಗೆ ದುರ್ಯೋಧನ ಮೂರ್ಛೆ ಹೋದ. ಅವನ ರಥಸಾರಥಿ ಇನ್ನು ಕೊಂದು ಹಾಕ್ಬಿಡ್ತಾರೆ ಅಂತ ಅವನನ್ನು ರಥದಿಂದ ಊರೊಳಕ್ಕೆ ಕರ್ಕೊಂಡು ಹೋದಾಗ ದಾರಿಯಲ್ಲಿ ಎಚ್ಚರವಾಯಿತು ಅವನಿಗೆ. ಎಚ್ಚರವಾದ ಮೇಲೆ ಎಲ್ಲಿದ್ದೇವೆ ಅಂತ ಕೇಳಿದ. ನಿಮ್ಮ ಪ್ರಾಣ ಹೋಗ್ತಿತ್ತು, ಅದಕ್ಕೆ ನಾ ಊರಿಗೆ ಕರ್ಕೊಂಡ್ಬಂದೆ ಅಂತ ಹೇಳಿದ ಮೇಲೆ ತುಂಬ ಕೋಪ ಬಂದ್ಬಿಡ್ತು ಅವನಿಗೆ. ಅಯ್ಯೋ, ನನ್ನ ಮೂರ್ಖ ಮಾಡಿಬಿಟ್ಟೆಲ್ಲ ಅಂಥೇಳಿ ಮತ್ತೆ ಯುದ್ಧಭೂಮಿಗೆ ಬಂದು ಭೀಷ್ಮರನ್ನು ಹೀನಮಾನವಾಗಿ ಬೈತಾನೆ. ನೋಡಿ, ದ್ರೋಣರ ಎದುರಿಗೆ ಸೈನ್ಯ ಸಾಯ್ತಾ ಇದೆ, ನಿಮ್ಮೆದುರಿಗೆ ನಮ್ಮ ಸೈನ್ಯ ಸಾಯ್ತಾ ಇದೆ. ಅವನು ರಾಕ್ಷಸ, ಘಟೋತ್ಕಚ, ಅವನಿಗೇನೂ ಮಾಡ್ತಲೇ ಇಲ್ಲ. ನೀನು ಪಿತಾಮಹನಿ ಬೋಧೇದಂ ಯತ್ವಾಂ ವಕ್ಷ್ಯಾಮಿ ಭಾರತ, ನಾನು ರೂಪಮಹಂ ಮನ್ಯೇ ತ್ವಯಿ ಜೀವತಿ ಕೌರವ. ನಿಮ್ಮ ಪರಾಕ್ರಮಕ್ಕೆ, ವಯಸ್ಸಿಗೆ ಅನುರೂಪವಾದ ಯುದ್ಧ ನೀವು ಮಾಡ್ತಾ ಇಲ್ಲ. ದ್ರೋಣೇ ಚ ಅಸ್ತ್ರವಿಧಾಂ ಶ್ರೇಷ್ಠೇ ಸಪುತ್ರೇ ಸಸುಹೃಜ್ಜನೇ ಕೃಪೇ ಚೈವ ಮಹೇಶ್ವಾಸೇ ದ್ರವತೆ ಯದ್ವರೂಧಿನೀ. ದ್ರೋಣರು ಮನಸ್ಸಿಟ್ಟು ಯುದ್ಧ ಮಾಡ್ತಾ ಇಲ್ಲ, ಕೃಪಾಚಾರ್ಯರು ಮನಸ್ಸಿಟ್ಟು ಯುದ್ಧ ಮಾಡ್ತಾ ಇಲ್ಲ. ನೀವೆಲ್ಲ ಇದ್ದಾಗ ನಮ್ಮ ಸೈನ್ಯ ಓಡುವುದಂದ್ರೇನು? ನ ಪಾಂಡವಾನ್ ಪ್ರತಿಬಲಾಂ ಸ್ತವ ಮನ್ಯೇ ಕಥಂಚನ. ಈ ಪಾಂಡವ ಸೈನ್ಯ ನಿಮಗೆ ಎಷ್ಟರ ಮಟ್ಟದ್ದು? ತಥಾ ದ್ರೋಣಶ್ಚ ಸಂಗ್ರಾಮೇ ದ್ರೋಣೇಶ್ಚೈವ ಕೃಪಸ್ಯ ಚ ಅನುಗ್ರಾಹ್ಯ ಪಾಂಡುಸುತಃ ತವ ನೂನಂ ಪಿತಾಮಹ. ನಿಮಗೆ ಪಾಂಡವರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬುದ್ಧಿ ಬಂದುಬಿಟ್ಟಿದೆ, ಅದನ್ನು ಬಾಯಿಬಿಟ್ಟು ಹೇಳಿಬಿಡಿ. ಸೋಸ್ಮಿ ವಾಚ್ಯ ಸ್ತ್ವಯಾ ರಾಜನ್ ಪೂರ್ವಮೇವ ಸಮಾಗಮೇ. ಯುದ್ಧಕ್ಕೆ ಬರ್ತೇನಪ್ಪ, ಆದರೆ ಪಾಂಡವರನ್ನ ಅನುಗ್ರಹ ಮಾಡ್ತೇನೆ ಅಂತ ಒಂದು ಮಾತು ಹೇಳಿದರೆ, ನಾ ಬೇರೆ ಸೇನಾಪತಿ ಮಾಡ್ತಾ ಇದ್ನಲ್ಲ. ಕರ್ಣೇನ ಸಹಿತ ಕೃತ್ಯಂ ಚಿಂತಯಾನಸ್ತದೈವೈ. ಕರ್ಣನ ಸೇನಾಪತಿ ಮಾಡ್ತಾ ಇದ್ದೆ. ಯದಿನಾಹಂ ಪರಿತ್ಯಾಜ್ಯೋ ಯುವಾಭ್ಯಾಮಿಹ ಸಂಯುಗೇ. ನೀವು ದ್ರೋಣರು ನನ್ನನ್ನು ಪರಿತ್ಯಾಗ ಮಾಡುವುದಿಲ್ಲ ಅಂತ ಮಾತು ಕೊಟ್ಟ ಪಕ್ಷದಲ್ಲಿ ವಿಕ್ರಮೇಣ ಅನುರೂಪೇಣ ಯುದ್ಧೇತಾಂ ಪುರುಷ ಋಷಭವು. ನಿಮ್ಮ ವಿಕ್ರಮಕ್ಕೆ, ಪರಾಕ್ರಮಕ್ಕೆ ಅನುಗುಣವಾಗಿ ಯುದ್ಧ ಮಾಡಬೇಕು ನೀವು ಅಂದಾಗ ಭೀಷ್ಮರು ನಕ್ಕು ಹೇಳ್ತಾರೆ, ಪ್ರಹಸನ್ ವೈ ಮುಹುರ್ಮುಹು. ಮತ್ತೆ ಮತ್ತೆ ತಿರಸ್ಕಾರದ ನಗೇನಿ ಬೀರಿ ಭೀಷ್ಮ ಹೇಳ್ತಾ ಇದ್ದಾನೆ, ಭೋಷೋಸಿ ಮಯಾ ರಾಜನ್ನಿ ತಥ್ಯ ಮುಕ್ತೋ ಹಿತಂ ವಚಃ. ನಾನು ಎಷ್ಟು ಸಲ ನಿನಗೆ ಹೇಳಿದೆ, ನಿನ್ನ ತಲೆಗೆ ಹತ್ತುತ್ತಾ ಇಲ್ಲ, ಇನ್ನೂ ಹೇಳ್ತೇನೆ ಕೇಳು. ಪಾಂಡವರನ್ನ ಗೆಲ್ಲುವುದಾಗುವುದಿಲ್ಲ. ಅಜೇಯ ಪಾಂಡವ ಯುದ್ಧೇ ದೇವೈರಪಿ ಸವಾಸವೈಹಿ. ಇಂದ್ರಾದಿ ದೇವತೆಗಳು ಬಂದರೂ ಗೆಲ್ಲೋಕ್ಕಾಗೋದಿಲ್ಲ.
ಅದು ಮತ್ತೇನ್ಮಾಡ್ತಾಯಿದ್ದೀರಿ ಅಂದರೆ ನನ್ನ ಕೈಲಿ ಏನಾಗುತ್ತೋ ಮಾಡ್ತೇನೆ. ಎತ್ತು ಶಕ್ಯಂ ಮಯ ಕರ್ತಂ ವೃದ್ಧೇನ ಅದ್ಯ ನೃಪೋತ್ತಮ ಕರಿಷ್ಯಾಮಿ ಯಥಾಶಕ್ತಿ ಪ್ರೇಕ್ಷ ಇದಾನೀಂ ಸಬಾಂಧವ. ನನ್ನ ಕೈಲಿ ಏನಾಗುತ್ತೋ ಮಾಡ್ತೇನೆ. ಅದಕ್ಕೆ ಆಕ್ಷೇಪ ಏನು ಮಾಡ್ತೀಯಾ ಮೊದಲೇ ಹೇಳಿದ್ನಲ್ಲ ಅಂತ ಹೇಳ್ತಾ ಹೇಳ್ತಾ ರಥವನ್ನು ಮುಂದುವರಿಸ್ತಾ ಇದ್ದಾರೆ. ಮಧ್ಯಾಹ್ನವಾಗಿ ಹೋಯಿತು. ಗತಪೂರ್ವಾನ್ನ ಭೂಯಿಷ್ಠೇ ಪಶ್ಚಿಮಾನ್ ದಿಶಮ ಆಸ್ಥಾಯ ಸ್ಥಿತೆ ಚಾಪಿ ದಿವಾಕರೇ. ಪಶ್ಚಿಮಕ್ಕೆ ಬಂದುಬಿಟ್ಟ ಸೂರ್ಯ. ಮೂರನೇ ದಿವಸ ಯುದ್ಧ ಅರ್ಧ ಆಗಿ ಹೋಯಿತು. ಇದರಲ್ಲಿ ಏನು ತೀರ್ಮಾನವಾಗಲಿಲ್ಲ. ಆಗ ಕೃಷ್ಣ ಮತ್ತೆ ಅರ್ಜುನನ ಕಡೆ ನೋಡಿ ಹೇಳಿದ, ನೋಡು ಎರಡು ದಿವಸದಲ್ಲಿ ನಮ್ಮ ಸೈನ್ಯ ಎಷ್ಟು ಕಂಗಾಲಾಗಿದೆ, ಈಗ ನೀನು ಭೀಷ್ಮನನ್ನು ಮುಗಿಸ್ಬೇಕು. ತತಸ್ತು ಕೃಷ್ಣ ಸಮರೇ ದೃಷ್ಟ ಭೀಷ್ಮ ಪರಾಕ್ರಮಂ ಸಂಪ್ರೇಕ್ಷ ಚ ಮಹಾಬಾಹು ಪಾರ್ಥಸ್ಯ ಮೃದು ಯುದ್ಧತಾಂ. ಮೃದು ಯುದ್ಧ ಬಾಣ ಬಿಟ್ಟಾಗಿರಬೇಕು, ಭೀಷ್ಮನ ಮೇಲೆ ಬಿದ್ದಿರಬಾರದು. ಚೆಂಡು ಒದ್ದಾಗಿರಬೇಕು, ಅದು ಎತ್ತಲ ಕಡೆಗೆ ಹೋಗಬೇಕು, ಗೋಲ್ ಮುಟ್ಟಿರಬಾರದು ಅಂತ ಆಟ ಆಡಿದ ಹಾಗೆ. ಏನೇ ಇದು ಚೆಲ್ಲಾಟ ಮಾಡ್ತೀಯೇ? ನಿನ್ನ ತಾತನ ಜೊತೆಯಲ್ಲಿ ಅಮೃಶ್ಯಮಾಣೋ ಭಗವಾನ್ ಕೇಶವ ಪರವೀರ ಅಚಿಂತಯದಮೇ ಆತ್ಮ ನಾಸ್ತಿ ಯೌಧಿಷ್ಠಿರಂಬಲಂ ಏಕಾನ್ನ ಹಿರಡೇ ಭೀಷ್ಮೋ ನಾಶಯೇತಿ ದೇವದಾನವಾನೇ. ಇನ್ನೊಂದು ದಿವಸ ಭೀಷ್ಮ ಬದುಕಿದ್ರೆ ನಮ್ಮ ಸೈನ್ಯವೆಲ್ಲ ಮುಗಿದೋಗುತ್ತಾದ್ದರಿಂದ ಸೋಹಂ ಭೀಷ್ಮಂ ನಿಹನ್ಯದ್ಯ ಪಾಂಡವಾರ್ಥಾಯ ದಂಶಿತಃ ನಾನೇ ಭೀಷ್ಮನನ್ನು ಕೊಂದು ಬಿಡ್ತೇನೆ. ಬಾರಮೇತಂ ವಿನೇಷ್ಯಾಮಿ ಪಾಂಡವಾನಾಂ ಮಹಾತ್ಮನಾಂ ಕರ್ತವ್ಯಂ ನಾಭಿಜಾನಾತಿ ರಣೇ ಭೀಷ್ಮಸ್ಯ ಗೌರವಾತ್. ತಾತ ಎಂಬ ಗೌರವದಿಂದ ಅರ್ಜುನ ಅವನೇ ಬಾಣ ಪ್ರಯೋಗ ಮಾಡ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಸಾತ್ಯಕಿಗೆ ಹೇಳ್ತಾನೆ, ನೋಡಯ್ಯ ನಾನೇ ನನ್ನ ರಥಕ್ಕೆ ಹತ್ತುಬಿಡ್ತೇನೆ, ಇವನ ರಥ ಹೀಗೆ ಕೂತಿರಲಿ. ತಸ್ಮಾದ ಹಂಗ್ರಹ್ಯ ರಥಾಂಗ ಮುಗ್ರಂ ಪ್ರಾಣಂ ಹರಿಷ್ಯಾಮಿ ಮಹಾವ್ರತಸ್ಯ. ನಾನು ಚಕ್ರವನ್ನು ಹಿಡಿದೇ ಬಿಡ್ತೇನೆ, ನನ್ನ ಪ್ರತಿಜ್ಞಾ ಹೋದರೆ ಹೋಗಲಿ ಅಂತ ತಿಳ್ಕೊಂಡು ಸುದರ್ಶನಂ ಚಿಂತಿತ ಮಾತ್ರಮೇವ ತಸ್ಯಾಗ್ರಹಸ್ಥಂ ಸ್ವಯಮಾರುರೋಹ. ಸುದರ್ಶನನನ್ನ ಸ್ವಾಮಿ ಆ ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡ ಧ್ಯಾನ ಮಾಡಿದ ಕೂಡಲೇ ಬಂದುಬಿಡ್ತು. ಕ್ಷುರಾಂತ ಮುದ್ಯಮ್ಯ ಭುಜೇನ ಚಕ್ರಂ ರಥಾದವ ಪ್ಲುತ್ಯ ವಿಸೃಜ್ಯ ವಾಹನೇ. ಕುದುರೆಗಳ ಲಗಾಮನ್ನು ಅಲ್ಲಿಯೇ ಬಿಸುಟು ರಥದಿಂದ ಕೆಳಗೆ ಧುಮುಕಿದ ಕೃಷ್ಣ. ಭೂಮಿ ನಡುಗಿ ಹೋಯಿತು. ಸಂಕಂಪಯನ್ಗಾಂ ಚರಣೈರ್ ಮಹಾತ್ಮ ವೇಗೇನ ಕೃಷ್ಣ ಪ್ರಸಸಾರ ಭೀಷ್ಮಂ. ವೇಗವಾಗಿ ಭೀಷ್ಮನ ಕಡೆ ಓಡ್ತಾ ಇದ್ದಾನೆ. ಮದಾಂಧ ಮಾಜವೂ ಸಮುದೀರ್ಣ ದರ್ಪಂ ಸಿಂಹೋ ಜಿಘಾಂಸಂ ನಿವ ವಾರಣೇಂದ್ರಂ. ಆನೆಯನ್ನು ಸಿಂಹ ಅಟ್ಟಿಸಿಕೊಂಡು ಹೋಗುವ ಹಾಗೆ ಸೋಭಿದ್ರವನ್ನೇ ಭೀಷ್ಮವನೀಕ ಮಧ್ಯೆ ಕ್ರುದ್ಧೋ ಮಹೇಂದ್ರ ವರಜ ಪ್ರಮಾಥೀ. ಅರ್ಜುನ ನೋಡಿದ ಕೆಲಸ ಕೆಟ್ಟು ಹೋಯಿತು ಎಂಬುದಾಗಿ ತಾನೂ ಭಾವಿಸಿಕೊಂಡು ತಾನೂ ರಥದಿಂದ ಧುಮುಕಿ ಹತ್ತು ಹೆಜ್ಜೆ ಕೃಷ್ಣ ಇರುವಷ್ಟರಲ್ಲಿ ಆ ಕೃಷ್ಣನನ್ನು ಪಾದಗಳನ್ನು ಮುಟ್ಟಿ ಅವನ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ನಿಲ್ಲಿಸು ನಿಲ್ಲಿಸು, ನಿನ್ನ ಪ್ರತಿಜ್ಞೆ ನೀನು ಮುರಿಯಬೇಡ, ಇದೋ ನಾನು ಮುಗಿಸಿಬಿಡ್ತೇನೆ ಭೀಷ್ಮನನ್ನು ಅಂತ ಇವನು ಮಾತು ಹೇಳುವಷ್ಟರಲ್ಲಿ ಇನ್ನೊಂದು ಆಶ್ಚರ್ಯವಾಯಿತು. ರಥದಿಂದ ಭೀಷ್ಮನು ಧುಮುಕಿದ, ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿದ, ಎರಡು ಕೈಗಳನ್ನು ನೀಡಿದ, ಬಾರೋ ಶ್ರೀಕೃಷ್ಣ ಎಂಬುದಾಗಿ ಸ್ವಾಗತ ಮಾಡ್ತಾ ಆಲಿಂಗನ ಮಾಡಿಕೊಳ್ಳೋದಕ್ಕೆ ಕರೀತಾ ಇದ್ದಾನೆ. ಏಕೇ ಹಿ ದೇವೇಶ ಜಗನ್ನಿವಾಸ ನಮೋಸ್ತುತೇ ಮಾಧವ ಚಕ್ರಪಾಣಿ ಪ್ರಸಹ್ಯ ಮಾಂ ಪಾತೈ ಲೋಕನಾಥ ರಥೋತ್ತಮಾತ್ ಸರ್ವಶರಣ್ಯ ಸಂಖ್ಯೆ ಸರ್ವಶರಣ್ಯ. ನೋಡಿ ಜ್ಞಾನ ಇದೆ ಅವನಿಗೆ, ಲೋಕಕ್ಕೆಲ್ಲ ಒಡೆಯ, ಅಭಯ ಕೊಡೋನವನೇ. ಆದರೂ ಅವನ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ. ಬೀಳಿಸು ನನ್ನನ್ನು ಯೋಚನೆ ಮಾಡು. ಕುಮಾರವ್ಯಾಸ ಇಲ್ಲಿ ಭಾಳ ಸೊಗಸಾದ ಸಂವಾದ ಮಾಡಿಸಿದ್ದಾನೆ. ನೀ ಚಕ್ರ ಹಿಡಿದಿದ್ದೀಯೇ, ನನ್ನ ಪ್ರತಿಜ್ಞೆ ನಿನ್ನ ಕೈಲಿ ಚಕ್ರ ಹಿಡಿಸ್ತೇನೆ ಎಂಬ ನನ್ನ ಪ್ರತಿಜ್ಞೆಯನ್ನು ಸಿದ್ಧ ಮಾಡುವುದಕ್ಕೆ ನಿನ್ನ ಪ್ರತಿಜ್ಞೆಯನ್ನು ನೀನು ಬಿಟ್ಟಿದ್ದೀಯೇ, ಬಹಳ ಸಂತೋಷ. ಆದರೆ ಯೋಚನೆ ಮಾಡು ಕೃಷ್ಣ, ನಾನು ಇಚ್ಛಾಮರಣೀಯಾದ್ದರಿಂದ ನೀ ಚಕ್ರವನ್ನು ಬಿಟ್ಟರು ನಾನು ಸಾಯುವುದಿಲ್ಲ. ಸೋಲು ನಿನಗೆ ಹೊರತು ನನಗೆ ಸೋಲಿಲ್ಲ ಎಂಬುದಾಗಿ ಕೃಷ್ಣನನ್ನು ಭಕ್ತಿಯ ಭರದಲ್ಲಿ ಭೀಷ್ಮ ಬೆದರಿಸ್ತಾನೆ ಎನ್ನುವ ಮಾತು. ಈ ಕಡೆಯಲ್ಲಿ ಅರ್ಜುನ ಬಂದು ಕಾಲನ್ನು ತಬ್ಬಿಕೊಂಡ. ನ ಹಾಸ್ಯತೆ ಕರ್ಮ ಯಥಾ ಪ್ರತಿಜ್ಞಂ ಪುತ್ರೈಷ್ಯಪೇ ಕೇಶವ ಸೋದರೈಷ್ಯ. ನನ್ನ ಮಕ್ಕಳ ಮೇಲಾಣೆ,
ಅಣ್ಣ ತಮ್ಮಂದ್ರ ಮೇಲಾಣೆ, ಬಿಡು ಬಿಡು ಇವನನ್ನ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ತತ ಪ್ರತಿಜ್ಞಾಂ ಸಮಯಂಚ ತಸ್ಯ ಜನಾರ್ದನ ಪ್ರೀತಮನಾನಶಮ್ಯ ಸ್ಥಿತ ಪ್ರಿಯೇ ಕೌರವ ಸತ್ತಮಸ್ಯ ರಥಂ ಸ ಚಕ್ರ ಪುನರಾರುರೋಹ. ಹಾಗಾದರೆ ಸರಿ ಅಂತ ಹೇಳಿ ಚಕ್ರವನ್ನು ಅಂತರ್ಧಾನ ಮಾಡಿಸಿ ಮುಂಚಿನಂತೆ ಅರ್ಜುನ ರಥದ ಮುಂದುಗಡೆ ಸಾರಥ್ಯಾಗಿ ಕೂತಿದ್ದಾನೆ. ಆಗ ಶಂಖವನ್ನು ತಗೊಂಡು ಸತಾನ ಭೀಷೂನೇ ಪುನರಾದಧಾರ ಪ್ರಗೃಹ್ಯ ಶಂಖಂ ದ್ವಿಷತ ನಿಹಂತ ನಿನಾದಯ ಮಾಸ ತಥೋ ದಿಶಶ್ಚ ಸಪಾಂಚಜನ್ಯ ಸರವೇಣ ಶೌರಿಹಿ. ಶಂಖವನ್ನು ಗಟ್ಟಿಯಾಗಿ ಊದಲಾಗಿ ಭೀಷ್ಮನು ಅದರಿಂದ ಉನ್ಮತ್ತತೆಯನ್ನು ಪಡೆದುಕೊಂಡ, ಚಕ್ರಪಾಣಿಯನ್ನು ದರ್ಶನ ಮಾಡಿದ್ದಾನೆ. ಮಾಧುರ್ಯ ಭಕ್ತಿ ಅಂತ ಹೇಳ್ತಾರೆ. ಭಕ್ತರಲ್ಲಿ ಕೋಪವನ್ನು ಕೊಂಡರೂ ಭಗವಂತ ಅದು ಅನುಗ್ರಹ ಎಂಬುದಾಗಿ ಆ ಕೋಪಗೊಂಡ ಭಗವಂತನ ಚಿತ್ರವನ್ನು ನೋಡುವುದು ಭಕ್ತರಲ್ಲಿ ಮಧುರ ಭಕ್ತಿಯನ್ನು ಬೆಳೆಸ್ತದಂತೆ. ರಾಮಾವತಾರದಲ್ಲಿ ಒಂದೆರಡು ಪ್ರಸಂಗ, ಕೃಷ್ಣಾವತಾರದಲ್ಲಿ ಅತ್ಯಂತ ಅಪರೂಪವಾದ ಪ್ರಸಂಗ. ಮತ್ತೆ ಯುದ್ಧ ಮುಂದುವರಿಯಿತು. ಆ ಯುದ್ಧದಲ್ಲಿ ಮುಂದೆ ಇಷ್ಟು ಹೇಳಿದರೂ ಸಾಯಂಕಾಲ ಸೂರ್ಯ ಮುಳುಗುವುದರೊಳಗೆ ಅರ್ಜುನ ತಾತನನ್ನು ಮುಗಿಸಲಿಲ್ಲ. ಸಾಯಂಕಾಲವಾಗಿ ಹೋಯಿತು, ಸೂರ್ಯಾಸ್ತಮಯವಾಯಿತು. ಏನು ಚಕ್ರ ಹಿಡಿದಿದ್ದು ಒಂದೇ ಲಾಭ, ಕೃಷ್ಣ ಕೌರವರ ಕಡೆಯೂ ಅನೇಕ ಸಾವು ನೋವಾಯಿತು, ಪಾಂಡವರ ಕಡೆಯೂ ಸಾವು ನೋವಾಯಿತು. ಅವತ್ತು ಯುದ್ಧದಲ್ಲಿ ಯಾರಿಗೂ ನಿಶ್ಚಿತವಾದ ಜಯವಾಗಲಿಲ್ಲ. ನಾಲ್ಕನೇ ದಿವಸ ಯುದ್ಧದಲ್ಲಿ ಪ್ರಾತಃಕಾಲದಲ್ಲಿಯೇ ಭೀಷ್ಮಾರ್ಜುನರು ಪ್ರಚಂಡ ಯುದ್ಧವನ್ನು ಮಾಡಿದರು. ಅಭಿಮನ್ಯು ಇನ್ನೊಂದು ಕಡೆಯಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಿ ಕೌರವ ಸೈನ್ಯವನ್ನು ಕೊಚ್ಚುತ್ತಾ ಬಂದ. ಬೆಳಗ್ಗೆಯೆಲ್ಲ ಪಾಂಡವರಿಗೆ ಜಯವಾಯಿತು. ಇನ್ನೊಂದು ಮುಖದಲ್ಲಿ ಶಲ್ಯನಿಗೂ ಧೃಷ್ಟದ್ಯುಮ್ನನಿಗೂ ಭಯಂಕರವಾದ ಯುದ್ಧವಾಗಿ ಶಲ್ಯನನ್ನು ಧೃಷ್ಟದ್ಯುಮ್ನ ಹಿಮ್ಮೆಟ್ಟಿಸಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಭೀಮನಿಗೂ ಕಳಿಂಗರ ಸೇನೆಗೂ ಭಯಂಕರ ಯುದ್ಧವಾಗಿ ಕಳಿಂಗರಾಜನ ಅಂದರೆ ಇವತ್ತಿನ ಒರಿಸ್ಸಾ ಅಪಾರವಾದ ಗಜಸೇನೆ ನಾಶವಾಯಿತು. ಮಧ್ಯಾಹ್ನವಾದ ಮೇಲೆ ಭೀಮ ಮತ್ತು ಭೀಷ್ಮರು ಪರಸ್ಪರ ಯುದ್ಧ ಮಾಡ್ತಾರೆ. ಭೀಷ್ಮ ಮಹಾಪರಾಕ್ರಮಶಾಲಿ, ಗದಾಯುದ್ಧವನ್ನು ಬಲ್ಲವನಲ್ಲ, ಅವನಿಗೆ ಬಾಹುಬಲ ಸಾಲದು. ಭೀಮನಿಗೋ ಗದಾದಂಡವೂ ಗೊತ್ತು, ಬಾಹುಬಲವೂ ಗೊತ್ತು. ಆದ್ದರಿಂದ ಅವನು ಯುದ್ಧವನ್ನು ಕೇವಲ ಬಾಹುಬಲದಿಂದ ಮಾಡಿ ಭೀಷ್ಮನ ರಥವನ್ನು ಕುದುರೆ ಸಾರಥಿಗಳ ಸಮೇತವಾಗಿ ಎತ್ತಿ ದೂರಕ್ಕೆ ಎಸೆಯುತ್ತಾನೆ. ಅಲ್ಲಿಂದ ಆಚೆಗೆ ಭೀಷ್ಮ ಬದುಕಿರುವ ತನಕ ಭೀಮನನ್ನು ಕಂಡರೆ ಭಯಪಡುತ್ತಿದ್ದ. ಭೀಷ್ಮ ಭೀಮರಲ್ಲಿ ಇದೊಂದು ವಿಚಿತ್ರವಾದ ಯುದ್ಧ, ಅನ್ಕನ್ವೆನ್ಷನಲ್ ವಾರ್. ಆವತ್ತು ಭೀಷ್ಮ ಮೂರ್ಛೆ ಬಿದ್ದು ಓಡಿ ಹೋದ ಕೂಡಲೇ 8 ಜನ ಕೌರವರು, ದುರ್ಯೋಧನನ ತಮ್ಮಂದಿರು ಭೀಮನ ಕಣ್ಣಿಗೆ ಬಿದ್ದರು. ಅವರೆಲ್ಲರನ್ನೂ ಗದಾದಂಡದಿಂದ ಭೀಮ ಮುಗಿಸಿದ. 4ನೇ ಯುದ್ಧದಲ್ಲಿ 8 ಜನ ಕೌರವರ ಸಾವು. ಜಲಸಂಧ, ಸುಷೇಣ, ಉಗ್ರ, ವೀರಬಾಹು, ಭೀಮರಥ, ದುರ್ಮದ, ಸುಲೋಚನ, ಭೀಮ ಎಂಬುವನು, ಅಲ್ಲೊಬ್ಬ ಭೀಮ ಇದ್ದ ಹೆಸರಿಗೆ. 4ನೇ ದಿವಸ ಕೌರವರಿಗೆ ಅಪಜಯವಾಯಿತು. 5ನೇ ದಿವಸ ಪ್ರಾರಂಭದಲ್ಲಿ ಧೃತರಾಷ್ಟ್ರ ತುಂಬ ಚಿಂತೆ ಮಾಡ್ತಾನೆ. ಏನು ಸಂಜಯ, ನನ್ನ ಮಕ್ಕಳು ಹೋದ್ರಲ್ಲ, 8 ಜನ ಮಕ್ಕಳು ಹೋದ್ರಲ್ಲ, ಅಯ್ಯೋ ನಾನು ಈ ದುಃಖವನ್ನು ಹೇಗೆ ತಡೆಯಲಿ, ನಾನು ಈ ದುಃಖವನ್ನು ಹೇಗೆ ತಡೆಯಲಿ, ನಾನೆಂಥ ತಪ್ಪು ಮಾಡಿದ್ದೇನೆ. ಮಯ್ಯೇವ ದಂಡ ಪತತಿ ದೈವಾಹತ್ ಪರಮದಾರುಣ. ಪಾಂಡವರ ಕಡೆ 5 ಹಾಗೆ ಇದ್ದಾರೆ, ಪಾಂಡವರ ಮಕ್ಕಳೆಲ್ಲ ಇದ್ದಾರೆ. ಮಯ್ಯೇವ ದಂಡ ಪತತಿ, ನನಗೇ ದಂಡವನ್ನು ಕೊಡ್ತಾನಲ್ಲ, ನನಗೇ ಶಿಕ್ಷೆ ಮಾಡ್ತಾನಲ್ಲ. ನೋಡಿ, ಈ ಮಾತು ಕಷ್ಟ ಬಂದಾಗ ಮನುಷ್ಯ ಹೇಳ್ಕೊಳ್ತಾನೆ, ನನ್ನಂತೆ ಕಷ್ಟಪಟ್ಟವ್ರು ಯಾರೂ ಇಲ್ಲ ಎಂಬುದಾಗಿ. ಯಥಾ ಅವಧ್ಯಾಹ ಪಾಂಡುಸುತಾಹ ಯಥಾವಧ್ಯಾಶ್ಚಮೇ ಸುತಾಹ. ಪಾಂಡವರ ಮೈಲೇನೂ ಗಾಯ ಆಗಿಲ್ಲ, ನನ್ನ ಮಕ್ಕಳೇ ಸುಮ್ಮನೆ ಸಾಯ್ತಾ ಇದ್ದಾರೆ, ಏನು ಮಾಡಲಿ ಏನು ಮಾಡಲಿ ಅಂದಾಗ ಅದಕ್ಕೆ ಸಂಜಯ ಹೇಳ್ತಾನೆ, ನಾನು ಎಷ್ಟು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಸ್ವಾಮಿ, ನೀವು ವಿದುರಂತ ಅವ್ರಬಲ್ಲ ಬುದ್ಧಿ ಹೇಳಿದರು. ವಿದುರೇಣಾಥ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನ. ಅವರೆಲ್ಲ ಬುದ್ಧಿ ಹೇಳಿದರು, ನಿಮಗೆ ಯುದ್ಧ ಬೇಡ ಅಂತ ನೀವು ಕೇಳಲಿಲ್ಲ, ನೀವೇ ಮಾಡಿಕೊಂಡು ಧರ್ಮವನ್ನು ಬಿಟ್ರಿ. ಮಹಾರಾಜರೇ, ಪಾಂಡವರೇನು ಮಂತ್ರ ಹಾಕಿಲ್ಲ, ಮೋಡಿ ಹಾಕಿಲ್ಲ,
नैव मन्त्रकृतं किञ्चित् नैव मायां तदाविधां न वै विभीषिकां काञ्चित् राजन् कुर्वन्ति पाण्डवाः। विभीषिक अरे बेदरगोम्बे, पाण्डवरेन बेदरगोम्बे इट्टिद्दारे नोडि, रैतरु होलदल्लि पक्षिगळु बन्तु पैरन् तिन्नदे इरलि अन्त बेदरगोम्बे आकारदल्लि माड्तारल्ल पाण्डवरु, एनंत माट मन्त्र माडिल्ल। धर्मेण सर्वकार्याणि जीवितादीनि भारत आरभन्ते तदा पार्थाः प्रार्थयाना महद्यशः। अवरु धर्मवन्न बिट्टु एनु माडोदिल्ल अन्त अवरिगे जयवाग्ता इदे। नीवु धर्मवन्न बिट्टिदीरि, यार्यारु बुद्धि हेळिद्रु केळ्ता इल्ल। आद्रिंद नानु बेकादश्चल तथा मया चापि असकृते वार्यमाणो न बुद्धसे वाक्यं हितञ्च पथ्यञ्च मर्त्या पथ्यमिव औषधं। पथ्यवाद औषध हेळिद्रे रोगिगे हागे हिडिसोदिल्ल, अपथ्यवन्नेे केळ्तानियो। अदे रीति नीवे माड्कोंडु तप्पु स्वयंकृत अपराध, नानेन् माड्ले स्वामि, इद्दद्दन्न हेळ्तेरे अंद। अदे दिवस युद्ध इन्नू मुगिदोयितु। रात्रि नाल्कने दिवसद रात्रि दुर्योधन भीष्मर शिबिरक्के होगि अवरन्न चिक्कापट्टे बैताने, चुच्चुमातुगळिंद बैताने, कैलागदे दौनु मै परिचकोंड अंत। इदु तन्त्रदृष्टियिंदलू हीन दृष्टि, हीन तन्त्र। तन्न कडे सेनाधिपति उत्साहवन्न ताने तग्गिस्ता इद्रे इद्दद्दु धैर्य जंगबल होगुत्ते। ओंदु पेपर् हुडुग सरियागि माडलिल्ल इवत्तु परीक्षेयल्लि, नाळे इन्नोंदु परीक्षे इदे, इवत्तु सरियागि माडलिल्ल, अवनु 100% मार्क् तगिलिल्ल अंत इवत्ते सिक्कापट्टे बयद्रे नाळे इद्दद्दु कैकाल ओडि होगुत्ते। ಆಯ್ತಪ್ಪ ನಾಳೆ ಒಂದ್ಸಲ ಮಾಡು ಮುಂದೆ ನೋಡೋಣ ಅಂತ ಬೆನ್ನು ತಟ್ಟಬೇಕು ಆ ಸಂದರ್ಭದಲ್ಲಿ ಸಮಯ ಪ್ರಜ್ಞೆ ಅದಿಲ್ಲ ದುರ್ಯೋಧನೆಗೆ. ಆ ತರಗಾರ ದುಡುಕನಾದ್ದರಿಂದ ತಾತನ ಹತ್ರ ಹೋಗಿ ಮತ್ತೆ ಮತ್ತೆ ಜಗಳ ಮಾಡ್ತಾನೆ. ಮಹಾರಥಾಃ ಸಮಾಖ್ಯಾತಾಃ ಕುಲಪುತ್ರಾಃ ತನುತ್ಯಜಃ ತ್ರಯಾಣಾಮಪಿ ಲೋಕಾನಾಂ ಪರ್ಯಾಪ್ತ ಇತಿ ಮೇ ಮತಿಃ. ಮೂರು ಲೋಕದ ಗಂಡರಿದ್ದೀರಿ ನೀವು, ದ್ರೋಣರು, ಕೃಪಾಚಾರ್ಯರು, ಅಶ್ವತ್ಥಾಮ, ಇವರೆಲ್ಲ ನೀವು ಬದುಕಿದ್ದು ನಮ್ಮ 8 ಜನ ತಮ್ಮಂದನ್ನು ಉಳಿಸ್ಕೊಡೋಕ್ಕಾಗಲಿಲ್ಲವಲ್ಲ. ಏನಾಯಿತು ಈ ಪಾಂಡವರಿಗೆ ಇಷ್ಟೊಂದು ಶಕ್ತಿ ಎಲ್ಲ ಬಂತು? ತತ್ರ ಮೇ ಸಂಶಯೋ ಜಾತಃ ತನ್ಮಮಾಚಕ್ಷ ಪೃಚ್ಛತಃ. ಪಾಂಡವರು 7 ಕ್ಷೋಹಿಣಿ ಇದ್ದರು, ಅನುಭವರಹಿತನಾದ ದೃಷ್ಟದ್ಯುಮ್ನ ಸೇನಾಪತಿ ಇದ್ದರು, ಅವರೇ ಗೆಲ್ತಾ ಇದ್ದಾರೆ 4 ದಿವಸ ಯುದ್ಧದಲ್ಲಿ, ಏನಿದ್ರುಗುಟ್ಟಿರಬಹುದು ಅಂದಾಗ ಅದಕ್ಕೆ ಭೀಷ್ಮ ಹೇಳ್ದ, ನೋಡು ಅಲ್ಲಿ ಕೃಷ್ಣ ಒಬ್ಬ ಇದ್ದಾನೆ, ಇದು ಒಂದು ಸಾಲದೇನೆಯ ನಿನಗೆ? ನಿಮ್ಮ ಕಡೆ ಧರ್ಮವಿಲ್ಲ, ಅಲ್ಲಿ ಧರ್ಮವಿದೆ. ನಿಮ್ಮ ಕಡೆ ಯಾವುದರಲ್ಲಿ ನಿಮಗೆ ವಿಶ್ವಾಸವಿಲ್ಲ, ಪಾಂಡವರು ದೈವದಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಈಗಲೂ ನೋಡು 8 ಜನ ಹೋದರು ಹೋಯಿತು, ಪಾಂಡವರ ಜೊತೆಯಲ್ಲಿ ನೀನು ಶಾಂತಿ ಮಾಡಿಕೋ. ಕ್ರಿಯತಾಂ ಪಾಂಡವೈ ಸಾರ್ಧಂ ಚಮೋ ಭರತ ಸತ್ತಮ ಏತತ್ ಕ್ಷೇಮಮಹಂ ಮನ್ಯೇ ಪೃಥಿವ್ಯಾಸ್ತವ ಭಾವಿಹೋ. ಭೂಮಿಗೂ ಕ್ಷೇಮ, ನಿನಗೂ ಕ್ಷೇಮ. ಅದನ್ನು ಕೇಳಿ ಇನ್ನಷ್ಟು ಕೆರಳ್ತಾನೆ ದುರ್ಯೋಧನ. ಇದಕ್ಕಾಗಿ ಯುದ್ಧ ಆರಂಭ ಮಾಡಿದ್ದೇವೆ ಅಂದರೆ, ಆಮೇಲೆ ಹೇಳ್ತಾನೆ ಭೀಷ್ಮ, ನೋಡಯ್ಯ ಆ ಕೃಷ್ಣ ಅಂದ್ರೆ ಏನು ತಿಳ್ಕೊಂಡೆ? ವಿಶ್ವಾವಸುಹು ವಿಶ್ವಮೂರ್ತಿ ವಿಶ್ವೇಶೋ ವಿಶ್ವಕ್ಸೇನೋ ವಿಶ್ವಕರ್ಮ ವಶೀಚ ವಿಶ್ವೇಶ್ವರೋ ವಾಸುದೇವೋಶು ತಸ್ಮಾತ್ ಯೋಗಾತ್ಮಾನಂ ದೈವತಂತ್ವಾಮುಪೈಮೀ. ಕೃಷ್ಣನಿಗೆ ಸ್ತೋತ್ರವನ್ನು ಮಾಡ್ತಾನೆ. ಜಯ ವಿಶ್ವ ಮಹಾದೇವ ಜಯ ಲೋಕಹಿತ ಎರತ ಜಯ ಯೋಗೀಶ್ವರ ವಿಹೋ ಜಯ ಯೋಗ ಪರಾವರ ಪದ್ಮಗರ್ಭ ವಿಶಾಲಾಕ್ಷ ಜಯ ಲೋಕೇಶ್ವರೇಶ್ವರ ನಾರಾಯಣ ಸುದುಷ್ಪಾರ ಜಯ ಶಾನಗಧನುರ್ಧರ. ಬಹಳ ದೊಡ್ಡ ಸ್ತೋತ್ರ. ಆ ರಾತ್ರಿಯೆಲ್ಲ ಭೀಷ್ಮ ಇದನ್ನೇ ಜಪ ಮಾಡ್ತಾ ಮಾಡ್ತಾ ದುರ್ಯೋಧನಿಗೆ ಇನ್ನಿಷ್ಟು ಬೇಜಾರಾಯಿತು. ನಮ್ಮ ಶತ್ರುಗಳ ಪಕ್ಷವನ್ನು ಕೊಂಡಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಭೀಷ್ಮರ ಮತ್ತೆ ಹೇಳ್ತಾರೆ, ಅರ್ಜುನ ಇವನು ನಾರಾಯಣ. ಎಷ್ಟರ ಹೇಳಬೇಕು ನಿನಗೆ? ಎಲ್ಲ ಯಾರೆಲ್ಲ ಬಂದು ಹೇಳಿದರು ನಿನ್ನ ಸಭೆಯಲ್ಲಿ, ಹೇಳಿಯೂ ತಿಳಿಯುತ್ತಾ ಇಲ್ಲ ನಿನಗೆ. ಆದ್ದರಿಂದ ನನ್ನ ಕೈಲಾಗಿದ್ದು ನಾ ಮಾಡ್ತೇನೆ ಕೇಳು, ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೇನೆ ಅಂತ. ಇನ್ನೊಂದು ಅಧ್ಯಾಯದ ತುಂಬ ಕೃಷ್ಣನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾನೆ. ಕೃಷ್ಣೋ ಯಸ್ಯ ಪ್ರಸೀದೇತ ಲೋಕಾಃ ತೇನಾಕ್ಷಿಣ್ಯಾಜಿತಾಃ. ಕೃಷ್ಣ ಯಾರ ಕಡೆ ಇರ್ತಾನೆಯೋ ಅವರು ಲೋಕವನ್ನು ಗೆಲ್ತಾರೆ. ಯಶ್ಚೈನಂ ಭಯಸ್ಥಾನೇ ಕೇಶವಂ ಶರಣಂ ರಜಯತೆ. ಜೀವನದಲ್ಲಿ ಭಯ ಉಂಟಾದಾಗ, ಅಪಮಾನ ಉಂಟಾದಾಗ
कृष्णल्लि शरणगति माडिद्रे आ कृष्णावनन् कापाड्ताने सदा पठं श्रेदं स्वस्ति मानस सुखी भवेत् ई स्तोत्रवन्न पठिसिद्रु ओळ्ळेदुंटु नारदरोदन्ने हेळ्ता इद्दारे ननगे एनु अर्थवागता इल्ल अंत हेळ्ता हेळ्ता भीष्म हागे कण्णन्नु मुच्चिद्दाने आ नाल्कने रात्रि पूर्ति कृष्ण ध्यानदल्लिद्दाने भीष्म बहळ विचित्रवाद दिवस दुर्योधन कोंचु निद्दे बरलि इवन केणकिद्रे मत्ते मत्ते कृष्ण अंतानल्ल अंत हेळ्कोंडु ऐदने दिवस प्रारम्भवयतु दुर्योधनगे भीष्मरु इष्टेल्ल महिमे हेळिद्रु तले हत्तलिल्ल कौरवरु अवत्तु बेळगे मकरव्यूहवन्न माडिदरु पाण्डवरु शेनव्यूह गरुडाकृतियल्लि व्यूह युद्ध आरम्भवयतु मत्ते भीष्म भीमरल्लि युद्ध भीमनन्न कण्ड्रे हेदरिके भीष्मरिगे रथवन्न एत्ति बगीतने ओंदल्ल नाल्कु सल आमेले भीमनन्न दुःशासनादिगळु हिम्मेट्टिसलागि भीष्मनिगू अर्जुननिगू नेरवागि युद्धवायितु युद्ध आयितु अंत तोरिसिदने होरतु तातन मेले मनस्सिट्टु बाण प्रयोग माडलिल्ल अर्जुन अष्टरल्लि विराट राज बंद अवनिगू भीष्मनिगू युद्धवायितु ई युद्ध बहळ होत्तु नडेद मेले इन्नोंदु कडेयल्लि अश्वत्थामनिगू अर्जुननिगू युद्धवागता इत्तु इन्नेनु सूर्य मुळुगबेकु भीमनिगू दुर्योधनिगू नेरवागि युद्धवायितु अभिमन्युविगू दुर्योधन पुत्र लक्ष्मणनिगू युद्धवायितु इन्नोंदु कडेयल्लि सात्यकि मत्तु भूरिश्रवसु भयंकरवागि काडाडुत्ता भीमनिंद सात्यकिगे रक्षणे दोरकितु अवत्तु सात्यकि 10 मक्कळु सत्तु होदरु भूरिश्रवसन यादवेन्द्रन 10 मक्कळु सत्तरु अवत्तु कौरवरिगे जयवायितु कौरवसेने हर्षोद्गारवन्न माडितु पाण्डवरु चिन्ताक्रान्तरादरु मरु दिवस 6ने दिवस युद्धदल्लि कौरवरु मकरव्यूहवन्न माडलागि पाण्डवरु क्रौञ्चव्यूहवन्न माडिकोंड्रु आ युद्धदल्लि आरम्भदल्लिये 13 जन कौरवरु दुर्योधनन सोदरु बंगारदिंद तले किरीट मै मेलेल्ल ओडवेगळन्नु हाकोंडु एनु विहारक्के होरटवर हागे बंदु भीमनन्न एदुरिसिदरु दुर्विषह दुस्सह दुर्मद जय जयत्सेन विकर्ण चित्रसेन सुदर्शन चारुनेत्र सुवर्म एंब दुष्कर्ण अन्त ओब्ब ई 13 जनरन्नु क्षणमात्रदल्लि भीम कोंद हाकि हिंदिन दिवसद अपजयवन्न सरिमाडिकोंड 13 जन कौरवरु सत्तु होदरु अय्यो नन्न तम्मल्ल होंदल्ल अंत अवनु अळ्तान पाप मत्ते सायंकालद युद्धदल्लि इन्नेंटु जन कौरवरन्न भीमसेन कोंद हाकिद ओंदे दिवस 21 जन होदरु स्वयं दुर्योधन भीमनिगे सोतु ओडि होगिबिट्ट सुचित्र चित्रांगद चित्रदर्शन चारुचित्र सुचारु मोदलादवरु अवत्तु पाण्डवरिगे अपारवाद जय उंटायितु इदु हीगे ओंदु दिवस कौरवर कडे ओंदु कडे पाण्डवरिगे जयलक्ष्मी वलीता वलीता 7ने दिवस युद्धदल्लि कौरवरु मंडल व्यूहवन्नु माडिकोंड्रु पाण्डवरु वज्र व्यूहवन्नु माडिदरु कौरव सेनेयल्लि अवत्तु स्वल्प भय नडुकयितु हिंदिन दिवस 21 जन कौरवरु होगिद्दरिंद श्रीकृष्णार्जुनरु आ मोदले धैर्य गट्टिद्द सैन्यन दिक्कापालागि ओडिसिदरु द्रोणाचार्य ओडिदवरन्नेल्ल कूडिसिकोंडु बंदु विराट राजनन्न एदरिसिद इन्नोंदु कडेयल्लि शिखण्डिगू अश्वत्थामनिगू भयंकर युद्धवागि अश्वत्थाम सोतु होद धृष्टद्युम्ननिगे हेदरि दुर्योधनन ओडि होद सायंकालवागता बंतु यादववीर कृतवर्म नारायण सेने अध्यक्ष कौरवर कडेय निंतिद्द अवनिगू भीमनिगू भयंकरवाद युद्धवायितु इदु हगलिनल्लि मध्याह्न आगतागता विंदानुविंदरु घटोत्कच भगदत्त इवरल्लि युद्धवायितु नकुल सहदेवरु शल्यन जोतेयल्लि युद्धमाडि शल्यनन्न स्वंत सोदर मावनन्न ओडिसिदरु श्रुतायस्सु एंब वीरन जोतेयल्लि स्वयं युधिष्ठिर युद्ध माडिद भूरिश्रवसु धृष्टिकेतुगे युद्धवायितु अभिमन्यु चित्रसेनादिगळ जोतेयल्लि युद्ध माडिद भयंकरवागि सुशर्म एंब त्रिगर्तराजनिगू अर्जुनिगू युद्धवायितु कृपाचार्य चेकितानन्नु ओडिसिद मत्ते सुशर्म अर्जुनर युद्धवायितु स्वयं भीष्मरु पाण्डवरन्न हिम्मेट्टिसिदरु
शिखण्डियन्न धर्मपुत्र बैताने अष्टु हत्तिरदल्लि भीष्मरु बन्दिद्रु नीन् एद्रु काणिस्कोण्डिद्रे भीष्मरु बिल्लु बाणगळन्नु कळगाक्ता इद्दरु निन् कर्कोंबद्दु तप्पायितु निन् कैलल्वे भीष्मरिगे मरण अन्त बैताने अवत्तु सायंकाल इन्नु मूरु जन कौरवरन्न भीमसेन कोंद द्रोणरु पराक्रमवन्न तोरिसिद्दु प्रयोजनवागलिल्ल कौरवरिगे अवत्तु ओट्टिन मेले जयवायितु मूरु जन सोदरन्न कळकोण्डिद्दाने अपारवाद चिन्ते उंटायितु एंटने दिवस युद्धक्के होग्ताइद्देवे आ एंटने दिवस प्रारंभदल्लि भीमा एंटु जन कौरवरन्न कोंद हाकिद प्रारंभदल्लि सुनाभ आदित्य केतु बह्वाशी कुण्डधार महोदर अपराजित विशालाक्ष सुदुर्जय पण्डितकायम्ब एंटु जनरन्न कोंद हाकिदरु इरावंतनिगू शकुनिगू युद्धवागि शकुनिय तम्मंदिरु अवन सहायक्के बरलागि इरावंत शकुनिय तम्मंदरन्नेल्ल संहार माडिद भीमन मग घटोत्कच दुर्योधन इवरल्लि युद्ध नडेदु घटोत्कचन युद्धक्के अपारवाद सैन्य नाशवायितु माया युद्धदल्लि अनेकर पलायनवायितु भगदत्तनेंबव नरकासुरन मग घटोत्कचन मेले एरि बंद आवत्तु इरावंतनेंब पुत्रनन्न अर्जुन पुत्रनन्न कोंद हाकिदरु आ युद्धदल्लि अर्जुननिगे बहळ दुःखवायितु सायंकाल आग्ता 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 9 जन कौरवरन्न भीमसेन कोंद हाकिद अरे एने दिवस युद्धक्के सरियागि 46 कौरवर हेच्चु कम्मि अर्ध कौरवरु सैन्यवधेयायितु एने दिवस युद्ध मुगिदाग दुर्योधननिगे मत्ते भीष्मर मेले कोप उंटायितु नीवु मोदले हेळि एष्टु सल हेळ्ळि निमगे नानु भीष्मरे मनस्सिट्टु युद्ध माड्ता इल्ल नीवु आद्रिंद ईगलादरू नीवु रिटैर् आग्तीरा कर्णनिगे हेळले एंबुदागि केळ्ताने कर्णनिगे हेळले अंत केळ्ताने दुर्योधन एनु हीगे माड्ता इद्दीरि हिरियरु परशुरामरन्नु सोलिसिदवरु अय्यो एनु माड्लि नानु एनु माड्लि निन्दामि भृशमात्मानं दिगस्तु क्षत्रजीविकाः ई मातन् केळि मनस्सिगे तुंब बेजारु माड्कोळ्तारे भीष्मरु पश्यतो युधि भीष्मस्य शपे सत्येन तेनृप कर्णनु बन्तु हेळिद ना हेळ्ळिल्वेनय्य दुर्योधन ई भीष्म द्रोणरन्नु नम्बबेड अन्त नी नम्बिदे अवरिगे पट्टाभिषेकवन्नु माडिद्दीये न पार्थान् प्रतिबाधन्ते न जाने तच्च कारणम् इवनु खण्डितवागि पार्थरन्न निग्रह माडुवनल्ल अदक्केनु कारण नन गोत्तिल्ल अवर मेले बरी प्रीति इरबहुदु पाण्डवेषु दयां नित्यं सै भीष्म करोति वै पाण्डवर मेले दये बर्तते अवनिगे दयया यदि वा राजन्नि द्वेष्यभावान् मम प्रभो मन्दभाग्यतया वापि मम रक्षसि पाण्डवान् कटके मातनाडताने नन्नदे भाग्यहीनते इरलि पाण्डवर मेले दये इरलि अन्तू नम कै कोड्ता इद्दीरि नीवु ऐन् माडोण नानु नीवे ओन्दु उपाय हेळबेकु अन्त युद्ध निल्लिसि नीवु रिटैर् आगि अन्नोदन्न पर्यायदल्लि चुच्चि चुच्चि हेळ्ता इद्दाने अदक्के अवरु हेळिद्रु किन्तं दुर्योधनैवं मां वाक्षल्यैः अपकृन्तसि मोदलेन ओन्दिद्देन् नानु याव कडे इरबेकु अन्त तीर्मान माडिदे पाण्डवर अन्यायवागिदे मातेम्ब चावटियिंद हडीता इद्दीये मातेम्ब सूजियिंद चुच्चुता इद्दीये यदा तु पाण्डवशूरः खाण्डवे अग्निम् अतर्पयति पराजित्यरणे शक्रं पर्याप्तं तन्निदर्शनं शुरु माडिद्रु मत्ते ओब्बने अर्जुन खाण्डवदहन माडि इन्द्रनन्न सोलिसिदनल्ल पर्याप्तं तन्निदर्शनं अदोन् साकल्ल पाण्डवर शक्ति यावुदेम्बुदागि द्रवमाणेषु शूरेषु सोदरेषु तव प्रभो सूतपुत्रे च राधेये पर्याप्तं तन्निदर्शनं घोषयात्रा सन्दर्भदल्लि गन्धर्वैः हृतमोजसा निन्न गन्धर्व हिडकोण्डु होदाग इवत्तु चेतावणे माड्तानल्ल ई कर्ण बन्द निन्न बिडिसिदने घोषयात्रेगे प्रेरणे ओन्दु बिडिसिदवरु यारु भीमार्जुनरल्लवे एकैव समुद्यातः पर्याप्तं तन्निदर्शनं विराट नगरदल्लि निम्मनेल्ल बेत्तले निल्लिसि निम्म बट्टेगळन्नु कर्कोंडु होदनल्ल अर्जुन ऊरिगे मोदलु ओडिदवनु ई हाळु कर्ण अल्लवे
गोग्रहे जितवान् पूर्वं पर्याप्तं तन्निदर्शनं विजित्यचयाकरणं सदा पुरुषमानिनम् उत्तरायेददौ वस्त्रं पर्याप्तं तन्निदर्शनं जितवान् समरे पार्थः पर्याप्तं तन्निदर्शनं को हि शक्तो रणे जेतुं पाण्डवं रभसं तदा यस्य गोप्ता जगद्गोप्ता शङ्खचक्रगदाधरः वासुदेवो अनन्तशक्तिः सृष्टिसंहारकारकः सृष्टिस्थितिलयमाडुव श्रीकृष्णने पाण्डवर कडे निे अर्जुन सारथियागे इष्टेल् तिळीतल् नानबोदोडे जय याक तन्कोडलिल्ल अद न कैलिल्ल द्कोडतेनिरल युद्धमार्तीनि अष्टे आनोदन्े होरतु नानोदन्ट् सायङ्कालवाता बन्तु विनिन्द्य परवश्यताम् इन्नोब्र कैल् सेवे माडोदु अत्यन्त हीनवृत्ति अय्यो न जन्म हीगायतल्ल अन्त निर्वेदं परमङ्गत्वा बहळ दुःखपट्टु दीर्घं दध्यौ शान्तनवः युद्धकामो अर्जुनं रणे मत्ते अर्जुनन नट्टिसिकोंडु होग्ताने मक्कळेल्ल एष्टो जन कौरवरन्न करकोंडिद्दारे आ अर्जुनो रथिनां श्रेष्ठ शिखण्डिनं नरव्याघ्रं भीष्मस्य प्रमुखे नृप स्थापयामास शिखण्डिन् कर्कोबन्तु इन्ेन भीष्मन हत्र निल्सु सूर्यास्तमयवायितु एनै दिवस युद्ध मुगिदु होयितु